ಅಸೆಂಬ್ಲಿ ಅಖಾಡ ವಿಶೇಷ ನಂದರಮಾಕಾಂತ್ ನಾಳಿನ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದ ಗಮನ ಇದೆ ಪ್ರತಿ ವರ್ಷದ ಬಜೆಟ್ ಅಂತೇನೆ ಇದು ಕೂಡ ಒಂದು ಬಜೆಟ್ ಅಥವಾ ಈ ವರ್ಷದ ಬಜೆಟ್ ಅಲ್ಲಾದರೂ ನಿರೀಕ್ಷೆ ಇಟ್ಕೊಳ್ಳಬಹುದಾಗುತ್ತಾ ಇವರು ಜಿಡಿಪಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಜಿಡಿಪಿ ಕಥೆ ಏನಾಗಿದೆ ಆರ್ಥಿಕ ಸಮೀಕ್ಷೆಯಲ್ಲಿ ಯಾವ ವಿಷಯ ಬರ್ತಾ ಇದೆ ಇನ್ಫ್ಲೇಷನ್ ಕಥೆ ಏನಾಗಿದೆ ರೂಪಾಯಿ ಮೌಲ್ಯದ ಕಥೆ ಏನಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಹುಶಃ ಇವತ್ತು ಬಿಟ್ರೆ ಇವರ ಹೆಸರು ಹೇಳಕ್ಕೆ ಒಂದು ವರ್ಷ ಕಾಯಬೇಕು ನಾವು ಅಂದ್ರೆ ಉಳಿದಿದ್ದೆಲ್ಲ ಪ್ರಮುಖ ಆರ್ಥಿಕ ಘೋಷಣೆಗಳು ಯಾವುದು ಕೂಡ ಈ ದೇಶದಲ್ಲಿ ಅರ್ಥ ಸಚಿವರು ಮಾಡಿರೋದು ಬಹಳ ಕಡಿಮೆ ಆ ಕಾರಣಕ್ಕೆ ಮಾತು ಹೇಳ್ತಾ ಇದ್ದೀನಿ ಸೊ ಹೀಗಿದ್ದಾಗ ಈ ಬಾರಿಯ ಬಜೆಟ್ನಲ್ಲಿ ನಾವೆಂತ ನಿರೀಕ್ಷೆ ಇಟ್ಕೊಳ್ಬಹುದಾಗತ್ತೆ ಅಂತೇಳಿ ಸಹಜವಾಗಿ ನಾವು ಪ್ರತಿ ಬಾರಿ ಕಾನ್ಸಂಟ್ರೇಟ್ ಮಾಡೋದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಆದಾಯ ತೆರಿಗೆ ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷ ರೂಪಾಯಿಗಳಿಗೆ ಏನಾದರೂ ಹೆಚ್ಚಿಸ್ಬಿಡ್ತಾರಾ ಅಂಥೇಳಿ ಕಾಯ್ತಾ ಕೂತಿರೋದು ಎಲ್ರಿಗೂ ಒಂದು ನೆನಪಿರಲಿ ಇಡೀ ಗಮನ ಆದಾಯ ತೆರಿಗೆ ಆದಾಯ ತೆರಿಗೆ ಆದಾಯ ತೆರಿಗೆ ಅಂತ ಮಾತಾಡ್ತಾ ನಾವು ವೆಚ್ಚದ ಮೇಲೆ ನಾವು ಹಾಕ್ತಿರ್ತಕ್ಕಂಥ ತೆರಿಗೆ ಬಗ್ಗೆ ನಮಗೆ ತಿಳಿದೋ ತಿಳಿದಿನೋ ಮರ್ತೇ ಬಿಟ್ಟಿದ್ದೀವಿ ಅಯ್ಯೋ ಇಡೀ ದೇಶವನ್ನು ಒಂದು 4% ಜನ ಕಟ್ಟೋ ತೆರಿಗೆ ಮೇಲೆ ಸಾಕ್ಬೇಕಲ್ಲಪ್ಪ ಅಂತ ಡೈಲಾಗ್ಗಳು ರಾಜಕಾರಣಿಗಳ ಕಡೆಯಿಂದ ಇವ್ರು ಯಾರೇನು ಬರೀ 4% ಆದಾಯ ತೆರಿಗೆ ಹಾಕಿಬಿಟ್ಟು ಈ ದೇಶ ಇವ್ರು ಯಾರೂ ಸಾಕ್ತಾ ಇಲ್ಲ ಇದೆಲ್ಲ ಒಂದು ಮೊಸಳೆ ಕಣ್ಣೀರು ಇದು ಒಂದು ದೊಡ್ಡ ಡ್ರಾಮಾ ಇದು ನಿಜವಾಗಿಯೂ ಶ್ರೀಸಾಮಾನ್ಯ ಒದ್ದಾಡ್ತಾ ಇರೋದು ಪ್ರತಿಯೊಬ್ಬನು ಟ್ಯಾಕ್ಸ್ ಕಟ್ತಾನೆ ಈ ದೇಶದಲ್ಲಿ ಒಂದು ಪ್ರತ್ಯಕ್ಷ ತೆರಿಗೆ ಇನ್ನೊಂದು ಪರೋಕ್ಷ ತೆರಿಗೆ ಆದಾಯ ತೆರಿಗೆಯಲ್ಲಿ ಹೇಗೆ ಅಂದರೆ ಡೈರೆಕ್ಟ್ ಇನ್ಕಮಲ್ಲಿ ನಾವು ಕಟ್ಟಿಬಿಡ್ತೀವಲ್ವಾ ಇಡೀ ದೇಶಕ್ಕೆ ಬಿಂಬಿಸೋದು ನೋಡ್ರಿ 4% ತೆರಿಗೆ ಕಟ್ತಾರೆ 96 ಜನ ಕೂತ್ಕೊಂಡು ತಿಂತಾರೆ ಅವ್ರನ್ನ ಸಾಕ್ಬೇಕಲ್ಲಪ್ಪ ಅಂತ ಇದಕ್ಕಿಂತ ದೊಡ್ಡ ಆಷಾಢಭೂತಿತನ ಇದಕ್ಕಿಂತ ದೊಡ್ಡ ಮೋಸ ಇದಕ್ಕಿಂತ ದೊಡ್ಡ ಸುಳ್ಳು ಈ ಇಂಡಿಯಾದಲ್ಲಿ ಇನ್ಯಾವತ್ತೂ ಹುಟ್ಟಿರಲಿಲ್ಲ ನೆವರ್ ಇವತ್ತಿಗೆ ಪ್ರತಿ ಕೂಲಿ ಮಾಡೋ ಒಬ್ಬ ಮನುಷ್ಯ ಮಿನಿಮಮ್ 80,000ದಿಂದ 1 ಲಕ್ಷ ರೂಪಾಯಿ ತೆರಿಗೆಯನ್ನು 1 ವರ್ಷಕ್ಕೆ ಅವ್ನು ಕಟ್ತಾನೆ ಒಂದು ವರ್ಷ ಕಟ್ತಾನೆ ಅವನು ಸೊ ಹಾಗಾಗಿ ಪ್ರತಿಯೊಬ್ಬರ ಭಾರತ ಇದು ಪ್ರತಿಯೊಬ್ಬರ ತೆರಿಗೆಯಿಂದ ನಡೀತಿರ್ತಕ್ಕಂಥ ಸರ್ಕಾರ ಪ್ರತಿಯೊಬ್ಬರ ತೆರಿಗೆಯಿಂದ ದೇಶ ನಡೀತಾ ಇದೆ ಇಲ್ಲಿ ಆದಾಯ ತೆರಿಗೆ ಅಂತ ಕಾನ್ಸಂಟ್ರೇಟ್ ಆ ಕಡೆ ಮಾಡಿ ಈ ಕಡೆ ನಾವು ಗಮನಿಸಿದ್ರೆ ವೆಚ್ಚದ ಮೇಲೆ ತೆರಿಗೆ ಏನಾಗ್ತಿದೆ ಅಂತ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಬರ್ತೀನಿ ಆ ವಿಷಯಕ್ಕೆ ಗಮನ ಬರ್ತೀನಿ 2021-22 ಆರ್ಥಿಕ ಸಮೀಕ್ಷೆಯ ಮಂಡನೆ ಒಂದು ಕಡೆ ಮೋದಿ ಸರ್ಕಾರದ 2ನೇ ಅವಧಿ ಅಂದರೆ NDA 2 ಈ ಒಂದು ವಿಚಾರ ಇದೆಯಲ್ಲ ಈ 2ನೇ ಅವಧಿಯ ಪೂರ್ಣಾವಧಿಯ ಕಡೆಯ ಬಜೆಟ್ ಇದು ಫುಲ್ಲು ಈ ವರ್ಷ ಪೂರ್ತಿ ಅಪ್ಲೈ ಆಗುವಂಥ ಬಜೆಟ್ಟು ನೆಕ್ಸ್ಟ್ ಇಯರ್ಗೆ ಏನಾಗ್ಬಿಡುತ್ತೆ ಅಂದರೆ ಎಲೆಕ್ಷನ್ ಬಂದ್ಬಿಡುತ್ತೆ ಸೊ ಎಲೆಕ್ಷನ್ ಬಂದಾಗ ಗೊತ್ತಲ್ಲ ಅದನ್ನು ನಾವು ಯಾವತ್ತೂ ಕೂಡ ವೋಟ್ ಆನ್ ಅಕೌಂಟ್ ಅಥವಾ ಲೇಖಾನುದಾನ ಅಂತ ಆ ಬಜೆಟನ್ನು ಯಾಕಂದರೆ ಒಂದು ಚುನಾವಣೆ ಆಗಬೇಕಾಗಿರುತ್ತೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ವೋ ಅವರೇ ಬರ್ತಾರೋ ಬೇರೆಯವ್ರು ಬರ್ತಾರೋ ಗೊತ್ತಿರಲ್ಲ ಹಾಗಾಗಿ ಒಂದು ಕ್ಲಾರಿಟಿ ಇರಲ್ಲ ಇನ್ನು ಆ ಬಜೆಟ್ಗಳಂತ ಬಂದ್ರೂ ಬಹುತೇಕ ಈ ಒಂದು ಪಕ್ಷದ ಪ್ರಣಾಳಿಕೆಗಿಂತ ವಿಭಿನ್ನವಾಗೇನಿರಲ್ಲ ಚುನಾವಣಾ ವರ್ಷದ ಬಜೆಟ್ಗಳು ಇವರೇನು ಪಕ್ಷದ ಪ್ರಣಾಳಿಕೆ ಓದ್ತಾ ಇದ್ದಾರಾ ಇಲ್ಲ ಬಜೆಟ್ ಓದ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ನಿಮಗೆ ಆ ರೀತಿಯ ಬಜೆಟ್ ಇರುತ್ತೆ ಹಾಗಾಗಿ ಆ ಒಂದು ಚುನಾವಣಾ ವರ್ಷಕ್ಕಿಂತ ಮುಂಚಿನ ವರ್ಷದ ಪೂರ್ಣಾವಧಿಯ ಬಜೆಟ್ ಇದು ಮಾಮೂಲಿ ಇದೆಯಲ್ಲ ಹಲ್ವಾ ಕಾಯಿಸ್ತಾ ಇದ್ದೀನಿ ಹಲ್ವಾ ನಾನು ಮಾಡ್ತಾ ಇದ್ದೀನಿ ಅದೊಂದು ಒಂದು ಹಲ್ವಾದೊಂದು ಕಾರ್ಯಕ್ರಮ ಇರುತ್ತೆ ಸ್ವೀಟ್ ಮಾಡಬೇಕು ಅಂಥೇಳಿ ಆಮೇಲೆ ಒಂದು ಕೆಂಪು ಬ್ಯಾಗು ಅದರೊಳಗೆ ಒಂದು ಎಂಬ್ಲಮ್ಮು ಅದನ್ನು ತೋರಿಸ್ತಾ ಇದರಲ್ಲಿ ಬಜೆಟ್ ಇದೆ ಅಂಥೇಳಿ ಬರುವುದು ಒಂದು ವಾಡಿಕೆ ಸೊ ಈ ಬಜೆಟಲ್ಲಿ ಏನಿದೆ ಅಂತ ಒಂದು ಕುತೂಹಲ ಇರುತ್ತೆ ನಮಗೆ ಆ ಕುತೂಹಲದ ಕಡೆ ನೋಡ್ತಾ ಹೋಗೋಣ ಏನಪ್ಪ ಬೇಡಿಕೆ ಆಯ್ತು ಆ್ಯಸ್ ಯೂಶ್ವಲ್ ಬೇಡಿಕೆ ಏನು ನಾವು ಯಾವಾಗಲೂ ಈ ದೇಶದ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಬೇಡಿಕೆ ವಿಚಾರದಲ್ಲಿ ಹೋದ ವರ್ಷನೂ ಇದೇ ಬೇಡಿಕೆ ಇತ್ತಲ್ವ ನಮ್ಮದು ಈಡೇರಿಸದ್ವಾ ಅಂಥೇಳಿ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ನಾವು ಹೋದ ವರ್ಷನೂ ಇದೇ ಬೇಡಿಕೆ ಇರ್ಬೋದು ಈ ವರ್ಷನೂ ಇದೇ ಬೇಡಿಕೆ ಇರ್ಬೋದು ಈ ವರ್ಷ ಶ್ರೀಸಾಮಾನ್ಯನಿಗೆ ನಿರೀಕ್ಷೆ ಇದೆ ಹೋದ ವರ್ಷನೂ ಇದೆ ಈ ರೀತಿ ಆಗಿಬಿಡುತ್ತೆ ನೋಡಿ 9 ರಾಜ್ಯಗಳ ವಿಧಾನಸಭಾ ಚುನಾವಣೆ ಇದೆ ಸೊ ಈ ಒಂದು ಎಲೆಕ್ಷನ್ ನಿಮಿತ್ತವಾಗಿ ಏನು ನಡೆಯುತ್ತಪ್ಪ ಕೊಡುಗೆ ಸಿಗುತ್ತಾ ಏನಾದರೂ ರಾಜ್ಯಗಳಿಗೆ ಸಿಗುತ್ತಾ ರಾಜ್ಯಗಳು ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡಿದ್ವು ಎಷ್ಟು ಮಟ್ಟಿಗೆ ದಕ್ಕಿಸಿಕೊಂಡವು ಇದು ಕೂಡ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಇನ್ನೊಂದು ಕಡೆ ಬಜೆಟಲ್ಲಿ ತೆರಿಗೆ ದರಗಳನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಜೊತೆಗೆ ಅದಾನಿ ವಿವಾದ ಹಿಂಡನ್ಬರ್ಗ್ ರಿಪೋರ್ಟ್ ಹಿಂಡನ್ಬರ್ಗ್ ರಿಪೋರ್ಟ್ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಇಲ್ಲಿ ಹಿಂಡನ್ಬರ್ಗ್ ಅನ್ನೋ ಸಂಸ್ಥೆ ಅದಾನಿ ಸಂಸ್ಥೆಯ ಬಗ್ಗೆ ಕೊಟ್ಟಂಥ ವರದಿಯ ಬಗ್ಗೆ ಅದು ಷೇರು ಮಾರುಕಟ್ಟೆಯಲ್ಲಿ ಹುಟ್ಟು ಹಾಕಿರುವ ತಲ್ಲಣಗಳ ಬಗ್ಗೆ ಅದಾನಿ ಕಂಪನಿಗೆ 100,000 ಕೋಟಿಗಳ ನಷ್ಟದ ಬಗ್ಗೆ ಈ 100,000 ಕೋಟಿಗಳಲ್ಲಿ ಸಾರ್ವಜನಿಕರಿಗೆ ಅಥವಾ ಹೂಡಿಕೆ ಮಾಡಿದ್ದವರಿಗೆ ಆದಂಥ ನಷ್ಟದ ಬಗ್ಗೆ LIC ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಯಾರಾದರೂ ಮಾತಾಡ್ತಾರಾ We are waiting. ಆ ಚರ್ಚೆ ನಡೆಯುತ್ತಾ ಇಲ್ಲಿ ಅದು ಕೂಡ ಒಂದು ವಿಚಾರ 1 ಲಕ್ಷ ರೂಪಾಯಿಗಳ ತೆರಿಗೆ ರಹಿತ ಮಿತಿಯನ್ನು 2 ಲಕ್ಷಕ್ಕೆ ಹೆಚ್ಚಿಸ್ಬಿಟ್ರೆ ಸಾಕಪ್ಪ ಅಂತ
ನಮಗೆ ಇಲ್ಲಿ ತೆರಿಗೆ ಬೇರೆ ಬೇರೆ ರೂಪದಲ್ಲಿ ಹೋಗ್ಬಿಟ್ರು ಕೂಡ ಒಂದು ಸಣ್ಣ ಸಣ್ಣ ಆಸೆ ಇಲ್ಲಿ ಏನೋ ಮೇಜರಾಗಿ ಒಂದು ಅನೌನ್ಸ್ ಆಗಲಿ, 1 ಲಕ್ಷ ಇರೋದನ್ನ 2 ಲಕ್ಷ ಮಾಡಿಬಿಡ್ಲಿ, 2.5 ಲಕ್ಷ ಇರೋದನ್ನ 5 ಲಕ್ಷ ಮಾಡಿಬಿಡ್ಲಿ ಅಂತ ಇಟ್ಕೊಳ್ತಾರೆ ಜನ. 400 ಹೊಸ ಒಂದೇ ಭಾರತ ರೈಲುಗಳ ಯೋಜನೆಯ ಬಗ್ಗೆ ಒಂದು ಅನಾವರಣ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಒಂದು ಒಂದೊಂದು ನಿರೀಕ್ಷೆ ಇರುತ್ತೆ. ದೇಶಾದ್ಯಂತ ಸ್ಮಾರ್ಟ್ ಸಿಟಿಗಳ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಬಂದನೆ ಕೊಡುತ್ತಾ. ಸ್ಮಾರ್ಟ್ ಸಿಟಿ ಯೋಜನೆ ಏನಾಗಿದೆ ದೇಶದಲ್ಲಿ, ಸ್ಮಾರ್ಟ್ ಸಿಟಿ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದೆ, ಎಷ್ಟು ಅನೌನ್ಸ್ ಮಾಡಿದ್ರು, ಆ ಸ್ಮಾರ್ಟ್ ಸಿಟಿಗಳು ಎಲ್ಲೆಲ್ಲಿ ಕಿತ್ತಾಕಿರೋ ಮರಿಗಳನ್ನೇ ಮತ್ತೆ ಮತ್ತೆ ಕಿತ್ತಾಕಿ ಮಾಡ್ತಾ ಇದ್ದಾರೆ. ನಿಮಗೆ ಹುಬ್ಬಳ್ಳಿ ಆದಿಯಾಗಿ ಬೇರೆ ಬೇರೆ ಜಿಲ್ಲೆಗಳ ರಿಪೋರ್ಟು ನಮ್ಮ ರಾಜ್ಯದಲ್ಲೂ ಸಿಗುತ್ತೆ. ನಿರಂತರ ಅದರ ಬಗ್ಗೆ ವರದಿಯನ್ನು ಮಾಡಿದ್ದೀವಿ, ನೀವೇ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇದರ ಜೊತೆಗೆ ಇನ್ನೊಂದಷ್ಟು ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ನಿರೀಕ್ಷೆಗಳಿದೆ. ಸೆಕ್ಷನ್ 80C ಅಡಿಯಲ್ಲಿ ಉಳಿತಾಯ ಆಧಾರಿತ ತೆರಿಗೆ ವಿನಾಯಿತಿ ಸುಧಾರಣೆ 80C ಅಂತ ಒಂದು ಕಾಲಂ ಬರುತ್ತೆ. ನೀವು ಯಾವ ಯಾವ್ದಾರ ಉಳಿತಾಯಗಳು, ನಿಮ್ಮ ಉಳಿತಾಯ ಏನಪ್ಪ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಇನ್ಶೂರೆನ್ಸ್ ಕೊಟ್ಟಿದ್ದೀರಿ, ಲೈಫ್ ಇನ್ಶೂರೆನ್ಸ್ ಯಾವ್ದಾರು ಮಾಡಿಸ್ಕೊಂಡಿದ್ದೀರಾ, ಏನು ಕತೆ ಬರ್ತಾ ಇದೆ ನಿಮ್ಮದು, ಎಷ್ಟು ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಿ, ಈ ಥರ ಇನ್ಶೂರೆನ್ಸ್ನ ಒಂದು ಕಾಲಂ ಬರುತ್ತೆ. ಅದರಲ್ಲಿ ನಿಮ್ಮ ಮಿತಿ ಜಾಸ್ತಿ ಆಗುತ್ತಾ ಅಂತ ಒಂದೊಂದು ವಿಚಾರ ಅಲ್ಲಿ. ಈ ಬಾರಿಯ ಆಯವ್ಯಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿರ್ತವೆ. 1961 ATC ಕಾಯ್ದೆ 2014 ಬಜೆಟ್ನಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಚೆಕ್ ಮಾಡ್ತಾ ಬಂದರೆ ತೆರಿಗೆದಾರರ ಸ್ನೇಹಿ ಬಜೆಟ್ ಆಗುತ್ತಾ ಇದು. ಸರಕು ಮತ್ತು ಸೇವೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಹೊರೆ ಇನ್ನೂ ಕೂಡ ಜಾಸ್ತಿ ಆಗಬಹುದಾಗುತ್ತೆ. 2022-23 ಬಜೆಟ್ ಮುಂಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ಗೆ ಪೂರಕವಾಗಿ ಆಬ್ವಿಯಸ್ಲಿ ಯಾರಿಗೂ ಅನುಮಾನಗಳು ಬೇಡ. ಇದು ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಾರ್ಟಿ BJP ಇದ್ದರೂ ಅಷ್ಟೇ, ಕಾಂಗ್ರೆಸ್ ಇದ್ದರೂ ಅಷ್ಟೇ, ಎಲೆಕ್ಷನಲ್ಲಿ ನನಗೇನು ಅನುಕೂಲ ಮಾಡಿಕೊಡ್ತಾರೆ ಎನ್ನುವುದರ ಮೇಲೆ ಆ ವರ್ಷಕ್ಕೆ ಸಂಬಂಧಪಟ್ಟಂಥ ಬಜೆಟನ್ನು ಮಂಡಿಸ್ತಾರೆ. ಅದಕ್ಕೆ BJP ಗೌರ್ಮೆಂಟ್ ಕೂಡ ಹೊರತಾಗಿರಲ್ಲ. ಈ ಅದಾನಿ ಕಥೆ ಏನಾಯಿತು, ಹಿಂಡನ್ಬರ್ಗ್ ಕಥೆ ಏನಾಗಿದೆ, LIC ಕಥೆ ಏನಾಗಿದೆ, ಟೋಟಲ್ ಕಂಪನಿಗಳ ಷೇರುಗಳ ಕಥೆ ಏನಾಗಿದೆ, ಇಂಥ ಚರ್ಚೆಗಳ ಬಗ್ಗೆ ಕೂಡ ಒಂದಷ್ಟು ನಿರೀಕ್ಷೆಗಳಿರ್ತವೆ. ಇದ್ರ ಸಂಬಂಧಪಟ್ಟಂತೆ ಇವತ್ತು ಯಾರು ಮಾತಾಡಿದ್ದಾರೆ ನೋಡಿ. ಇಸ್ ಅಮೃತ್ ಕಾಲ್ ಮೇ ಹಜಾರೋ ಬರ್ಸೋಕೆ ಗೌರವಶಾಲಿ ಅತೀತ ಕಾ ಗೌರವ ಜುಡಾ ಹೇ ಅಮೃತ ಕಾಲ್ಕೆ ಎ 25 ವರ್ಷ ಕಾ ಕಾಲಖಂಡ ಸ್ವತಂತ್ರತಾಕೆ ಸ್ವರ್ಣಿಮ ಶತಾಬ್ದಿ ಕಾ ಓ ದೇಶಕ್ಕೆ ಪ್ರತ್ಯೇಕ ನಾಗರಿಕಕ್ಕೆ ಲಿಯೆ ಕರ್ತವ್ಯಕ್ಕೆ ಪರಾಕಾಷ್ಠ ಕರ್ಕೆ ದಿಖಾನೆಕ್ಕೆ ಓ ಜೋ ಆಪನೆ ಮಾನವೀಯ ದಾಯಿತ್ವ ಕಾ ಪೂರಾ ಕರ್ನೆಕ್ಕೆ ಲಿಯೆ ಭೀ ಸಮರ್ಥ ಹೋ ಏಸಾ ಭಾರತ ಹೋ ಜಿಸ್ಮೆ ಗರೀಬಿ ನಾ ಹೋ ಜಿಸ್ಕಾ ಮಧ್ಯಮ ವರ್ಗ ಭಿ ವೈಭವ ಸೆ ಯುಕ್ತ ಹೋ ಏಸಾ ಭಾರತ ಹೋ ಜಿಸ್ಕಿ ಯುವಾ ಶಕ್ತಿ ಅರ್ ನಾರಿ ಶಕ್ತಿ ಸಮಾಜ ರಾಷ್ಟ್ರಕ್ಕೆ ದಿಶಾ ದೇನೆಕ್ಕೆ ಲಿಯೆ ಸಬ್ಸೆ ಆಗೆ ಘಡೆ ಖಡೆ ಹೋ ಆಜಾದಿಕೆ ಇಸ್ जगत के जिनकी आवाज को मान्यता होती वैसी आवाज चारों तरफ से सकारात्मक संदेश लेकर के आ रही है, आशा की किरण लेकर आ रही है, उमंग का आगाज लेकर के आ रही है. एक महत्वपूर्ण अवसर है भारत के वर्तमान राष्ट्रपति जी की आज पहली ही संयुक्त सदन को आ रही है. राष्ट्रपति जी का भाषण भारत के संविधान का गौरव है, भारत की संसदीय प्रणाली का गौरव है और विशेष रूप से आज नारी सम्मान का भी अवसर है. देश का अमृत काल ರೈತರಿಗೆ ಏನಾದರೂ ಡಬಲ್ ಮಾಡಿಬಿಡುತ್ತಾರ ಆದಾಯ. 2020 ಆಯಿತು, 21 ಆಯಿತು, 22 ಆಯಿತು, ರೈತರ ಆದಾಯ ಡಬಲ್ ಆಗುತ್ತಾ, ಆ ನಿರೀಕ್ಷೆ ಕೂಡ ಸಹಜವಾಗಿರುತ್ತೆ. ರೈತರ ಆದಾಯ ಡಬಲ್ ಆಗಲಿಲ್ಲ, 2020ಕ್ಕೆ ಭಾರತ ಸೂಪರ್ ಪವರ್ ಕೂಡ ಆಗಲಿಲ್ಲ, ಮಿಷನ್ 2020 ಕೂಡ ಏನೂ ಆಗಿಲ್ಲ. ಈಗ ಆಲ್ ಆಫ್ ಅ ಸಡನ್ 25 ವರ್ಷಗಳಿಗೆ ಶಿಫ್ಟ್ ಆಗಿಬಿಟ್ಟಿದೆ ಭಾರತ. ಇನ್ನು 25 ವರ್ಷದಲ್ಲಿ ನಾವು ಸೂಪರ್ ಪವರ್ ಆಗಿಬಿಡ್ತೀವಿ, ಗುರು ಆಗಿಬಿಡ್ತೀವಿ ಅಂತೇಳಿ ಫೈನ್, ನಮ್ಮ ತಕರಾರು ಇಲ್ಲ. ಆ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾರ ಬಜೆಟಲ್ಲಿ ಕೂಡ ಒಂದಷ್ಟು ಕುತೂಹಲ ಇದೆ. ರೈತರ ಕೈಗೆಟುಕುವ ಬಡ್ಡಿ ದರದಲ್ಲಿ ಸಾಲ ಏನಾದರೂ ಸಿಕ್ಕಿಬಿಡುತ್ತಾ ಅವ್ರಿಗೆ ಅಂತ ಒಂದಷ್ಟು ನಿರೀಕ್ಷೆಗಳಿದೆ. KCC ಸಾಲದ ಮಿತಿ ಮತ್ತಷ್ಟು ಹೆಚ್ಚಳ ಮಾಡ್ತಾರಾ ಅಂತ ಸಾಧ್ಯತೆ ಇದೆಯಾ ಅಂತ ಕೂಡ ಒಂದಷ್ಟು ನಿರೀಕ್ಷೆಗಳಿದೆ. ಕಿಸಾನ್ ಸಮ್ಮಾನ್ ನಿಧಿ ಪಾವತಿ ಹೆಚ್ಚಿಸ್ತಕ್ಕಂಥ ನಿರೀಕ್ಷೆ ಏನಾದರೂ ಇದೆಯಾ, ಇದೊಂದು ಕಡೆ ಇದೆ. 6,000 ರೂಪಾಯಿಂದ 8,000 ರೂಪಾಯಿಗಳಿಗೆ ಹೆಚ್ಚಳ ಆಗುತ್ತಾ ಕಿಸಾನ್ ಸಮ್ಮಾನ್ ನಿಧಿ. 6,000 ರೂಪಾಯಿ ಬರ್ತಿದೆಯಪ್ಪ ರೈತರಿಗೆ ಅಂತ ಬಂದರೆ 2,500 4 ತಿಂಗಳಿಗೆ ಇದೇನಾದರೂ 8,000 ಮಾಡ್ತಾರ ಅಂತ ಒಂದಷ್ಟು ನಿರೀಕ್ಷೆಗಳಿದೆ. ಕೃಷಿ ರಾಸಾಯನಿಕಗಳ ಮೇಲಿನ ಆಮದು ಸುಂಕ ಕಡಿತ ಆಗುತ್ತಾ. ನಾವು ಇಂಪೋರ್ಟ್ ಮಾಡ್ಕೊಳ್ತೀವಲ್ವಾ ಕೃಷಿ ಸಂಬಂಧಪಟ್ಟಂಥ ಕೆಮಿಕಲ್ಸನ್ನು, ಅದರ ಮೇಲೆ ಈ ಇಂಪೋರ್ಟ್ ಟ್ಯಾಕ್ಸಸ್ ಇರುತ್ತಲ್ಲ, ಆ ಟ್ಯಾಕ್ಸ್ಗಳನ್ನ ಏನಾದರೂ ಕಡಿಮೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಅಗ್ರಿಟೆಕ್ ಸ್ಮಾರ್ಟ್ ಆ್ಯಪ್ಗಳಿಗೆ ಪ್ರೋತ್ಸಾಹ ಕೊಡುವಂಥ ಚಾನ್ಸಸ್ ಇಲ್ಲಿದೆ. ಒಂದು ಕಡೆ ರೈಲು ಪ್ರಯಾಣದ ನಿರೀಕ್ಷೆಗಳು, ಮೊದಲೆಲ್ಲ ರೈಲ್ವೆ ಬಜೆಟ್ಟೇ ಬೇರೆ ಇರ್ತಾ ಇತ್ತು, ಈಗ ರೈಲ್ವೆ ಬಜೆಟನ್ನು ಮತ್ತು ಸೆಂಟ್ರಲ್ ಬಜೆಟನ್ನು ಒಟ್ಟಿಗೆ ಮಂಡಿಸ್ತಾರೆ. ರೈಲ್ವೆ ಬಜೆಟ್ ಅಂದರೆ ವಂದೇ ಭಾರತ್ ಬುಲೆಟ್ ರೈಲುಗಳಿಗೆ ಹೆಚ್ಚಿನ ಬೇಡಿಕೆ. ಇನ್ನೊಂದು ಕಡೆ ಪ್ರತಿ ಸ್ಥಳದಿಂದ ವಂದೇ ಭಾರತ್ ಸಂಚಾರಕ್ಕೆ ಒತ್ತಾಯ.
ಪ್ರತಿ ಜಾಗದಿಂದನೂ ಕೂಡ ಒಂದೇ ಭಾರತ ಬೇಕು ಒಂದೇ ಭಾರತ ಬೇಕು ಅಂತ ಸಹಜ ಒಂದು ಒತ್ತಾಯ ಇದೆ. ಬುಲೆಟ್ ಟ್ರೈನ್ ಯೋಜನೆ ಘೋಷಿಸುವಂತೆ ಬೇಡಿಕೆ. ಈ ಬುಲೆಟ್ ಟ್ರೈನ್ ಬರುತ್ತೆ, ಅದು ಫಾಸ್ಟ್ ಸ್ಪೀಡ್ ಆಗಿ ಹೋಗ್ಬಿಡುತ್ತೆ, ನೀವು ಇಲ್ಲಿಂದ ಆ ಊರಿಗೆ ಹೋಗೋಕೆ ಒಂದೇ ಗಂಟೆ ಸಾಕು, ಮುಕ್ಕಾಲು ಗಂಟೆ ಸಾಕು, ಒಂದು ಕಾಲು ಗಂಟೆ ಸಾಕು, ಇದೆಲ್ಲ ಕೇಳಿದೀವಲ್ವಾ, ಅದು ಯಾವಾಗ ಬರುತ್ತೆ ಅಂತ ಒಂದು ನಿರೀಕ್ಷೆಗಳಿದೆ. ರೈಲುಗಳಲ್ಲಿ ಶುಚಿತ್ವ ಕಾಪಾಡುವಂಥ ಘೋಷಣೆ ಇದಾಗಬೇಕು, ಇದಾಗಲೇಬೇಕು. ತಕ್ಕ ಮಟ್ಟಿಗೆ ಹಿಂದಿನ ಸರ್ಕಾರಗಳಿಗೆ ಹೋಲಿಸ್ಕೊಂಡಾಗ ಈ ಸರ್ಕಾರದಲ್ಲಿ ರೈಲ್ವೆ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿರುವುದು ನಿಜ. ನಾವು ಯಾರು ಕೂಡ ಅಲ್ಲಗಳೆಯುವಂತಿಲ್ಲ, ಅದು ರೈಲುಗಳೊಳಗಡೆ ಒಂದು ಶುಚಿತ್ವ ಮೇಂಟೈನ್ ಆಗ್ತಾ ಇದೆ, ಬಟ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಕೂಡ ಒಂದು ಘೋಷಣೆ ಆಗಬಹುದಾ ಅಂತೇಳಿ. ಆರೋಗ್ಯ ಅಂತ ಬಂದಾಗ, ಆರೋಗ್ಯ ಕ್ಷೇತ್ರಕ್ಕೆ ಅಂತ ಬಂದರೆ ಆರೋಗ್ಯ ವ್ಯವಸ್ಥೆಯನ್ನೇ ಕೋವಿಡ್ ಅನ್ನೋದು ಬಂದು ಸ್ವಲ್ಪ ಮಟ್ಟಿಗೆ ದುರ್ಬಲ ಮಾಡಾಕ್ಬಿಟ್ಟಿದೆ. ಹೀಗಾಗಿ ಅತ್ಯಾಧುನಿಕ ಸೌಲಭ್ಯಗಳ ಮೇಲೆ ಹೂಡಿಕೆ ಜಾಸ್ತಿ ಆಗಬಹುದು, ಉನ್ನತ ಮಟ್ಟದ ಔಷಧಗಳ ಮೇಲೆ ಹೂಡಿಕೆ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಇಲ್ಲಿ. ಔಷಧಿಗಳ ಮೇಲಿನ ತೆರಿಗೆ ವಿನಾಯಿತಿಯನ್ನು ಕೇಂದ್ರ ಏನಾದರೂ ಕೊಡುತ್ತಾ ಅಂತ ಒಂದು ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಶಿಕ್ಷಣ ಕ್ಷೇತ್ರ, ಇಲ್ಲಿ ನೋಡಿ ಏನಾಗುತ್ತೆ, ಕೇಂದ್ರ ಬಜೆಟಿಂದ ಶಿಕ್ಷಣ ಕ್ಷೇತ್ರಕ್ಕೆ ನಿರೀಕ್ಷೆಗಳೇನು? ಕೋವಿಡ್ ಆದಮೇಲೆ ಶಿಕ್ಷಣ ಕ್ಷೇತ್ರ ಬಹಳಷ್ಟು ಸುಧಾರಣೆ ಕಾಣ್ತಾ ಇದೆ. ಭಾರತೀಯ ಶಿಕ್ಷಣ ಕ್ಷೇತ್ರದ ಎಲ್ಲ ಹಂತಗಳನ್ನು ಕೂಡ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದಷ್ಟು ಪ್ಲಾನ್ ಇದೆ. ಅನುದಾನ ರಹಿತ ಆಗಿರ್ತಕ್ಕಂಥ ವಲಯಕ್ಕೆ ಉತ್ತೇಜನ ಕೊಡುವಂತಹ ಸಾಧ್ಯತೆ ಇದೆ. ಕಳೆದ ವರ್ಷ ಶಿಕ್ಷಣಕ್ಕೆ ಬಜೆಟಿಂದ ಇಡೀ ಬಜೆಟಲ್ಲಿ 2.6% ಮಾತ್ರ ಶಿಕ್ಷಣಕ್ಕೆ ಅಂತ ಎತ್ತಿಡಲಾಗಿತ್ತು. ಕೇಂದ್ರದಿಂದ ಉನ್ನತ ಶಿಕ್ಷಣಕ್ಕಾಗಿ 40,828.35 ಕೋಟಿಯನ್ನು ಮೀಸಲಾಗಿ ಇಡಲಾಗಿತ್ತು. ಶಾಲಾ ಶಿಕ್ಷಣಕ್ಕೆ 63,449.37 ನಿಧಿ ಕೋಟಿಯಷ್ಟು, ಇನ್ನು ಒಟ್ಟು 54,873.66 ಕೋಟಿ ರೂಪಾಯಿಗಳು. ಭೌತಿಕ ಮೂಲಸೌಕರ್ಯ, ಅಧ್ಯಾಪಕರ ಅಭಿವೃದ್ಧಿ, ಸಂಶೋಧನೆ ಮತ್ತು ತಂತ್ರಜ್ಞಾನ ಕಲಿಕೆಯ ವಿಸ್ತರಣೆಗೆ ಇದು ಸಹಕಾರಿಯಾಗಬಲ್ಲದ. ವಿಶ್ವದರ್ಜನ ಶಿಕ್ಷಣವನ್ನು, ವರ್ಲ್ಡ್ ಲೆವೆಲ್ ಶಿಕ್ಷಣವನ್ನು ಭಾರತಕ್ಕೆ ತರಬೇಕು, ಇಲ್ಲಿ ಓಪನ್ ಆಗಬೇಕು ಅಂಥೇಳಿ ಒಂದು ಯೋಜನೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಭಾರತೀಯ ವಿದ್ಯಾರ್ಥಿಗಳನ್ನು ಇಲ್ಲೇ ಇರುವಂತೆ, ಅಂದರೆ ಇಲ್ಲಿಂದ ನಾವು ನಮ್ಮ ಸ್ಟೂಡೆಂಟ್ಸ್ ಆಚೆ ಹೋಗ್ಬಿಟ್ಟಾಗ ಒಂದು ರೀತಿಯಲ್ಲಿ ಅದು ಹಣ ನಮ್ಮ ಬೇರೆ ದೇಶಕ್ಕೆ ಹರಿದು ಹೋಗುತ್ತೆ ಅಂತ ಕೂಡ ಇರುತ್ತೆ. ಅಧ್ಯಯನ ಮಾಡಲಿಕ್ಕೆ ವಿದೇಶಕ್ಕೆ ವಿದ್ಯಾರ್ಥಿಗಳು ಹೋದಾಗ ಭಾರತೀಯ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಅಂತ ಕೂಡ ಇದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಚುನಾವಣೆ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ, ಕರ್ನಾಟಕವೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಏನಾದರೂ ಒಂದು ಸ್ಪೆಷಲ್ ಸ್ಥಾನಮಾನ ಸಿಗುತ್ತಾ, ಒಂದಷ್ಟು ಸ್ಪೆಷಲ್ ಕೊಡುಗೆ ಸಿಗುತ್ತಾ ಅಂತ ಆಬ್ವಿಯಸ್ಲಿ ನಮ್ಮ ರಾಜ್ಯದ ಬಗ್ಗೆ ನಮಗೂ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಡುತ್ತಾ ಕೇಂದ್ರ ಸರ್ಕಾರ ಅಂತ ಒಂದು ಕಡೆ ಪಾಯಿಂಟ್ ಇದೆ. ಪೆರಿಫರಲ್ ರಿಂಗ್ ರಸ್ತೆಗೆ ಅನುದಾನ ಏನಾದರೂ ಕೇಂದ್ರದ ಕಡೆಯಿಂದ ಮಂಜೂರಾಗುತ್ತಾ? ಸರಕು ಸೇವೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಇರ್ತಕ್ಕಂಥ ಹೊರೆ ಏನಾಗುತ್ತೆ? ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕೇಂದ್ರದಿಂದ ಒಂದಷ್ಟು ಕಾಯಕಲ್ಪ ಸಿಗಬಹುದಾಗುತ್ತಾ? ಮೂಲಸೌಕರ್ಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಂದ್ರದ ಕೊಡುಗೆ? ರಾಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ, ಏನೋ ಸಿರಿಧಾನ್ಯ ವರ್ಷ ಹಾಗೆ ಹೇಗೆ ಅಂತ ಕರಿತಾ ಇದ್ದಾರಲ್ಲ, ನಮ್ಮ ರಾಜ್ಯದ ಹೆಮ್ಮೆಯ ಸಿರಿಧಾನ್ಯ ಅಂತ ಹೇಳಿದ್ರೆ ಅದು ರಾಗಿ. ರಾಗಿಗೆ ಏನಾದರೂ ಕೊಡ್ತಾರ ಇವರು ಅಂತ ಒಂದಷ್ಟು ನಿರೀಕ್ಷೆಗಳಿದೆ. ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಯೋಜನೆಗಳಿಗೆ ನಿಧಿ ಹಂಚಿಕೆ ಶ್ರೇಣಿ 2 ಮತ್ತು ಶ್ರೇಣಿ 3, ನಗರ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂತೆ ಹಣ ಏನಾದರೂ ಬಿಡುಗಡೆ ಮಾಡ್ತಾರಾ? ಹೆಚ್ಚುವರಿ GST ಅನುದಾನ, ನಿಮ್ಗೆ ಸ್ವಲ್ಪ ಜಾಸ್ತಿ ತಗೊಳ್ರಪ್ಪ ಕರ್ನಾಟಕದವರು GST ಅನುದಾನದಲ್ಲಿ ಅಂತೇನಾದರೂ ಮಾಡ್ತಾರಾ? ಮೇಕೆದಾಟು ಯೋಜನೆಗೆ ಕೇಂದ್ರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಮಹದಾಯಿಗೆ ವಿಶೇಷ ನೆರವನ್ನು ಕೊಡುತ್ತಾ ಅಂತ ಈ ರೀತಿಯಾಗಿ ಬೇಕಾದಷ್ಟು ನಿರೀಕ್ಷೆಗಳು ಈ ಬಾರಿಯ ಬಜೆಟಲ್ಲಿದೆ. ಎಲ್ಲ